ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿ ವಿ, ಕನ್ನಡದ ಕೌಟುಂಬಿಕ ವಾಹಿನಿ. ನಮಸ್ಕಾರ ಜನಮನ ಟಿ ವಿಯ ವೀಕ್ಷಕರಿಗೆಲ್ಲ, ಲತಾ ಮೋಹನ್ ಮಾಡುವ ನಮಸ್ಕಾರ. ಇವತ್ತು ನಾವು ಹಿರಿಯ ಲೇಖಕಿ, ಸಾಹಿತಿ ಹಾಗೂ ಸಮಾಜ ಸೇವಕರಾದಂಥ ಡಾಕ್ಟರ್ ಶ್ಯಾಮಲಾ ಮೂರ್ತಿ ಅವ್ರ ಮನೆಗೆ ಬಂದಿದ್ದೇವೆ. ಶ್ಯಾಮಲಾ ಮೂರ್ತಿ ಅವರ ಬಾಲ್ಯದಿಂದ ಇಂದಿನವರೆಗಿನ ಅವರೆಲ್ಲ ಅನುಭವಗಳನ್ನು ನಾವೀಗ ಜನಮನ ಟಿ ವಿ ಜೊತೆಗೆ ಹಂಚಿಕೊಳ್ಳೋಣ. ನಮಸ್ಕಾರ ಶ್ಯಾಮಲಾ ಮೂರ್ತಿ ಅವರೇ. ನಿಮ್ಮ ಒಂದು ಬಾಲ್ಯದಿಂದ ಇವತ್ತಿನವರೆಗೆ ನಡೆದಂಥ ಕೆಲವಾರು ಘಟನೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ. ನಾನು ಚಿಕ್ಕ ವಯಸ್ಸಿನಲ್ಲಿ ಅಂದರೆ ನಾನು 6 ತಿಂಗಳ ಮಗು ಇದ್ದಾಗ ನಾವು ಸಂಕೇಲಿದ್ದು, ಇದು ಗುಬ್ಬಿ ತಾಲೂಕು, ತುಮಕೂರು ಹತ್ರ ಗುಬ್ಬಿ ಇದೆಯಲ್ಲ ಅಲ್ಲಿ ಸಂಕೇಲಿದ್ದು. 6 ತಿಂಗಳ ಮಗು ಇದ್ದಾಗ ನಮ್ಮ ತಂದೆ ಹೋದಾಗ ನಮ್ಮ ತಾಯಿ ಹೊಳೆ ನರಸೀಪುರಕ್ಕೆ ಬಂದರು ನಮ್ಮ ತಾತನ ಮನೆಗೆ. ನಂದು ಬಾಲೆ ಎಲ್ಲ ಕಳೆದಿದ್ದು ಹೊಳೆ ನರಸೀಪುರ, ಓದಿದ್ದು ಹೊಳೆ ನರಸೀಪುರ. ನಾನು ಚಿಕ್ಕ ವಯಸ್ಸಲ್ಲೇ ನನ್ನನ್ನು ಸ್ಕೂಲ್ಗೆ ಹಾಕ್ಬಿಟ್ರು. 3 ವರ್ಷದ ಹುಡುಗಿನ 6 ವರ್ಷ ಅಂತ ಹೇಳಿಬಿಟ್ಟು ಸ್ಕೂಲ್ಗೆ ಹಾಕ್ಬಿಟ್ರು, ಅವಾಗ ತುಂಬ ಚೂಟಿಯಾಗಿದ್ದೆ ಅಂತ. ಆವಾಗ ನಮ್ಮ ಸೋದ್ರ ಮಾವನೇ ಮಾಸ್ಟ್ರಾಗಿದ್ದರು, ಚಿಕ್ಕಮ್ಮನೆ ಮೇಡಮ್ ಆಗಿದ್ದರು, ಸೇರಿಸ್ಕೊಂಡ್ಬಿಟ್ರು. ಅಲ್ಲಿಂದ ಮಿಡ್ಲ್ ಸ್ಕೂಲ್ವರೆಗೂ ನಾನು ಅಲ್ಲೇ ಓದಿದೆ. ಮಿಡ್ಲ್ ಸ್ಕೂಲಲ್ಲಿದ್ದಾಗ ನಮಗೆ ಒಬ್ಬ ಶ್ರೀನಿವಾಸ ಅಯ್ಯಂಗಾರ್ ಅಂತ ಕನ್ನಡ ಮೇಷ್ಟ್ರ್ ಇದ್ದರು. ಅವಾಗ ನಾವೇನು ಮಾಡ್ತಿದ್ವು, ಸ್ನೇಹಿತರೆಲ್ಲ ಕೂತ್ಕೊಂಡು ತಮಾಷೆಗೆ ನಾನು ಯಾವ ಸ್ನೇಹಿತರಿದ್ದರೋ ಆ ಸ್ನೇಹಿತೆಯ ಹೆಸರಿನಲ್ಲಿ ಒಂದೊಂದು ಚುಟ್ಕ ಕವನಗಳು ಕಟ್ಟಿ ಹೇಳ್ತಿದ್ದೆ. ಅದನ್ನು ನೋಡಿಬಿಟ್ಟು ಶ್ರೀನಿವಾಸ ಅಯ್ಯಂಗಾರ್ ಮೇಷ್ಟ್ರು, ಓ ಶ್ಯಾಮಲಾ ನೀನು ಇದನ್ನೇ ಮುಂದುವರಿಸ್ಕೋ, ತುಂಬ ದೊಡ್ಡ ಸಾಹಿತಿ ಆಗ್ತೀಯ, ನೀನು ಲೇಖಕಿ ಆಗ್ತೀಯ ಅಂತ ತುಂಬ ಖುಷಿಯಿಂದ ಹಾರೈಸಿದರು. ಅದೇ ನನಗೆ ಕಂಟಿನ್ಯೂ ಆಯಿತು. ಹಾಗೆ ಅದು ನಮ್ಮ ಮದುವೆ ಆದಮೇಲೆ ನಮ್ಮ ಯಜಮಾನರು 2-3 ವರ್ಷಕ್ಕೂ ಟ್ರಾನ್ಸ್ಫರ್ ಆಗೋದು. ನನಗೆ ಎಲ್ಲೂ ನಮಗೆ ಮುಂದುವರಿಕೆ ಆಗಲಿಲ್ಲ. 1990 KGF ರಿಟೈರ್ಡ್ ಆದರು. ರಿಟೈರ್ಡ್ ಆದಮೇಲೆ ಮೈಸೂರಿಗೆ ಬಂದು ಮೈಸೂರಲ್ಲಿ ನನ್ನ ಸಾಹಿತ್ಯದ್ದು ಸ್ವಲ್ಪ ಮುಂದುವರಿಯಿತು. ಆವಾಗ ಫಸ್ಟು ನಾನು ಒಂದು ಕವಿಗೋಷ್ಠಿಗೆ ಹೋಗಿದ್ದೆ. ಅಲ್ಲಿ ಆಕಾಶವಾಣಿ ಡೈರೆಕ್ಟರ್ ನಿರ್ಮಲಾದೇವಿಯಿಂದ ಬಂದಿದ್ದರು. ನಾನು ಕವನ ಓದ್ಬಿಟ್ಟು ತುಂಬ ಖುಷಿ ಪಟ್ಬಿಟ್ಟು ಆಕಾಶವಾಣಿ ಬಾಮ ಚಿಂತನ ಯಾವುದಾದ್ರು ಕಾರ್ಯಕ್ರಮ ಕೊಡುವಂತೆ ಬಂದರು. ಹೋದೆ, ಚಿಂತನ ಕಾರ್ಯಕ್ರಮ ಕೊಡೋಕ್ಕೆ ಶುರು ಮಾಡಿದೆ. ಹಾಗೆ ಮಹಿಳಾರಂಗದಲ್ಲೂ ಭಾಗವಹಿಸೋಕ್ಕೆ ಶುರು ಮಾಡಿದೆ. ಆಮ್ದ ನಾವು ಬಂದು ಹೊಸರಲ್ಲಿ ಇಲ್ಲಿ ಬಡಾವಣೆಯಲ್ಲಿ ಒಂದು ಏನೊಂದು ಸೌಕರ್ಯ ಇರಲಿಲ್ಲ. ಮಹಿಳೆಯರಿಗೆ ಯಾವ ಥರದ್ದು ಏನು ಉತ್ತೇಜನ ಇರಲಿಲ್ಲ. ಆವಾಗ ನಾ ಏನು ಮಾಡಿದೆ, ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಈ ಮುಡಾ ಕಮಿಷನರ್ ಗಿರೀಶ್ ಗೌಡ ಅಂತ ಇದ್ದರು, ಅವ್ರ ಹೆಂಡತಿ ನಾನು ತುಂಬ ಸ್ನೇಹಿತರು, KGF ಸ್ನೇಹಿತರು, ನಾವಿಬ್ಬರು ಮಾತಾಡಿಕೊಂಡು ನಮ್ಮ ಮನೇಲೇ ಒಂದು ಸ್ನೇಹ ಜ್ಯೋತಿ ಸಮಾಜ ಅಂತ ಶುರು ಮಾಡಿದ್ದು. ಶುರು ಮಾಡಿ ಇಲ್ಲಿ ಬಡಾವಣೆ ಅಭಿವೃದ್ಧಿ, ಮಹಿಳೆಯರಿಗೆ ಉತ್ತೇಜನ ಕೊಡೋ ಹಾಗೆ ಏನಾದ್ರು ಮಾಡಬೇಕು ಅಂತ ನಾವು ಸಂಘದಲ್ಲಿ ಮಾತಾಡಿಕೊಂಡು ನಾನು ಎಲ್ಲ ಥರದ್ದು ಕಾರ್ಯಕ್ರಮಗಳನ್ನ ಶುರು ಮಾಡಿದೆ. ಮನೇಲೇ ನಮ್ಮ ಮನೇನೇ ಮಹಿಳಾ ಸಮಾಜ ಆಯಿತು. ಬೇಕರಿ ಕ್ಲಾಸು, 2-ವೀಲರ್ಸ್ ಕ್ಲಾಸು, ಆಮೇಲಿಂದ ಕಲೆ, ಆಮೇಲೆ ಹೊಲಿಗೆ, ಪ್ರತಿಯೊಂದನ್ನು ಮಾಡೋಕ್ಕೆ ಶುರು ಮಾಡಿದ್ವು. ಮಾಡಿದರೆ ಆಮೇಲೆ ಬಡಾವಣೆ ಮಿತ್ರ ಅಂತ ಒಂದು ಪೇಪರ್ ಬರ್ತಿತ್ತು ಅವಾಗ. ಆ ಬಡಾವಣೆ ಮಿತ್ರದಲ್ಲಿ ನಮ್ಮ ಕಾರ್ಯಕ್ರಮಗಳು ನಾವು ಮಾಡ್ತಾ ಓಡಾಡ್ತಿರೋದು, ನಾವು ಸಂಘದ ಸಮಾಜದ ಮಹಿಳೆಯರನ್ನೆಲ್ಲ ನೋಡಿಬಿಟ್ಟು ಅದನ್ನು ನೋಡಿ ಆ ಪೇಪರಲ್ಲಿ ಓದಿ ಜನಗಳು ತುಂಬ ಜನ ಮಹಿಳೆಯರು ನಮ್ಮ ಸಮಾಜಕ್ಕೆ ಮೆಂಬರ್ ಆದರು. ಅವಾಗೆಲ್ಲ ತುಂಬ ಉತ್ತೇಜನ ಕೊಟ್ಟರು, ತುಂಬ ಜನ ತುಂಬ ಖುಷಿಪಟ್ಟರು, ಸಾಕಷ್ಟು ಕಲ್ತ್ಕೊಂಡ್ರು. ಬ್ಯೂಟಿ ಪಾರ್ಲರ್ ಕೋರ್ಸ್ಗಿಂತ ಹಿಡಿದು ನಮ್ಮ ಮನೇಲಿ ಮಾಡಿದೆ, ಮನೇನೇ ಸಮಾಜ ಆಯಿತು. ಹಾಗೆ ಆಮೇಲೆ ಬಡಾವಣೆ ಅಭಿವೃದ್ಧಿಗೂ ತಾವು ಆ ಕಾಲದಲ್ಲಿ ಪೋಸ್ಟ್ ಬಾಕ್ಸ್ ಇರಲಿಲ್ಲ, ಪೋಸ್ಟ್ ಬಾಕ್ಸ್ ತರಿಸಿದ್ವು. ರಸ್ತೆ ರಿಪೇರಿ, ಆಮೇಲಿಂದ ಇದು ಸಾಲ ಮರ ಹಾಕೋದು, 2 ಪಾರ್ಕು. ಅವಾಗ ಬಸವರಾಜಪ್ಪ ಅಂತ ಒಬ್ಬರು ಕಾರ್ಪೊರೇಟರ್ ಇದ್ದರು, ಅವರು ನಮಗೆ ಬೆಂಗಾವಲಾಗಿ ನಿಂತ್ಕೊಂಡ್ರು, ನೀವೇನು ಹೇಳಿರೋ ಅದನ್ನು ನಾನು ಮಾಡ್ತೀನಿ ಅಂತ. ಆವಾಗ 2 ಪಾರ್ಕ್ಗೆ ಫೆನ್ಸಿಂಗ್ ಹಾಕ್ಸೋದು, ಒಂದು ಇದು ಮಕ್ಕಳು ಆಟಿಕೆ ಮಾಡಿ, ಇನ್ನೊಂದು ಹಿರಿಯರು ಓಡಾಡೋಕ್ಕೆ ಕೂತ್ಕೊಳ್ಳೋಕ್ಕೆ ಒಂದು ಮಾಡಿ ಅಂತ ನಾವು ಕೇಳ್ಕೊಂಡು ಅವಾಗ ಅದಕ್ಕೆ ಅಭಿವೃದ್ಧಿಗೂ ಅವರು ಹೆಲ್ಪ್ ಮಾಡಿದರು.
ಹೀಗೆ ನಮ್ಮ ಸಮಾಜ ಸೇವೆ, ಸಾಹಿತ್ಯ ಸೇವೆ ಎಲ್ಲ ಶುರುವಾಯಿತು ಒಂದೊಂದಕ್ಕೆ. ಹೀಗೆ ನಾನು ಒಂದೊಂದು ಕಾರ್ಯಕ್ರಮ, ಒಂದೊಂದು ಕಾರ್ಯಕ್ರಮ ಗೋಷ್ಠಿ, ಅದು ಆಮೇಲೆ ಕಾದಂಬರಿ, ಆಮೇಲೆ ಒಂದಿಬ್ಬರು ಕಾದಂಬರಿ ಬರ್ಕೊಡಿ ಅಂದರು. ಆ ಕಾದಂಬರಿ ಬರೀಕ್ಕೂ ಶುರು ಮಾಡಿದೆ. ಅಂದ ಮಹಿಳಾ ಸಂಘಗಳು ನನ್ನನ್ನು ನಾಟಕ ಬರ್ಕೊಡಿ ಅಂತ ಕೇಳಿದರು. ಮಹಿಳಾ ಶ್ರುತಿ ಮಹಿಳಾ ಸಮಾಜ, ಆಮೇಲೆ ವಾಸವಿ ಸಮಾಜ, ಆಮೇಲೆ ಕಡೆಯೂ ನನ್ನನ್ನು ನಾಟಕ ಬರ್ಕೊಡಿ ಅಂದರು. ಎಲ್ಲ ಕಡೆಗೂ ಸಾಧ್ಯವಾದಷ್ಟು ನಾಟಕ ಬರ್ಕೊಟ್ಟೆ. ನಾನು ಕವನಗಳದ್ದು ಡ್ಯಾನ್ಸ್ ಮಾಡಿದರು. ತುಂಬ ತುಂಬ ಜನ ಮಾಡಿದ್ರು. ಆಮೇಲೆ ಆಕಾಶವಾಣಿಗೆ, ಆಕಾಶವಾಣಿ ಕಾರ್ಯಕ್ರಮಕ್ಕೆ ಕೂಡ ನಾನು ಬರವಣಿಗೆಯಲ್ಲಿ ಬರ್ಕೊಡ್ತಾ ಇದ್ದೆ. ಎಲ್ಲರಿಗೂ ಬರ್ಕೊ, ತುಂಬ ಮಹಿಳಾ ಸಮಾಜಗಳಿಗೆ, ಮಹಿಳಾ ರಂಗಕ್ಕೆ ಬರ್ಕೊಟ್ಟಿದ್ದೀನಿ. ತುಂಬ ಜನಕ್ಕೆ ಬರ್ಕೊಟ್ಟಿದ್ದೀನಿ. ನಮ್ಮ ಸಂಘದಿದ್ದಲೂ ಮಹಿಳೆಯರಿಗೆ ಉತ್ತೇಜನ ಕೊಟ್ಟು ವೇದಿಕೆಗಳನ್ನ ಕೊಡಿಸಿದ್ದೀನಿ. ಆಮೇಲೆ ವಸ್ತು ಪ್ರದರ್ಶನಾಲಯ, ಅಲ್ಲೂ ಕೂಡ ನಾನು ಮಹಿಳೆಯರಿಗೆ ಭಾಳ ಕಾರ್ಯಕ್ರಮಗಳು ಕೊಡಿಸಿದ್ದೀನಿ. ಕರ್ಕೊಂಡು ಹೋಗಿ ಹಾಡಿದ್ದೀವಿ. ಎಲ್ಲ ಬೇಕಾದಷ್ಟು ಜನಕ್ಕೆ ನಾನು ಕೈಲಾದ ಸಹಾಯ ಮಾಡಿದ್ದೀನಿ. ಇದೇ ಥರ ನಾನು ಕಾದಂಬರಿ, ಕವನ, ಆಮೇಲಿಂದ ಇದು ಚುಟ್ಕ, ಶಿವಮಂದಾರ ಮಾಲೆ ಅಂತ ಒಂದು ಆಧ್ಯಾತ್ಮಿಕ ಲೇಖನ ಬರೆದೆ. ಅದರಲ್ಲಿ ಶಿವನ ಸಂಬಂಧವಾಗಿ ಬರೆದೆ. ಆಮೇಲೆ ದೇವಿಗೆ ಸಂಬಂಧಪಟ್ಟಾಗಿ ದೇವಿ ದರ್ಶನ ಅಂತ ಇದೆ. ಅದರಲ್ಲಿ ಗಮಕ, ನಿರೂಪಣೆ, ಹಾಡು ಪ್ರತಿಯೊಂದೂ ಇದೆ. ಅದನ್ನು ಸಂಘ ಸಂಸ್ಥೆಗಳು ಹಾಡಕ್ಕೆ ಶುರು ಮಾಡಿದರು. ಅದೇ ಥರ ನಾವು ಸಚ್ಚಂದ ಆಶ್ರಮದಲ್ಲಿ ಕೂಡ ಹಾಡಿದ್ರು. ಆವಾಗ ಸಚ್ಚಂದ ಆಶ್ರಮದ ಸ್ವಾಮಿಗಳು ನನಗೆ ಒಂದು ಸನ್ಮಾನ ಮಾಡಿದರು. ಎಲ್ಲ ಅನೇಕ ಕಡೆ ನನಗೆ ಅದನ್ನು ಇವತ್ತಿಗೂ ಎಷ್ಟೋ ಸಂಘ ಸಂಸ್ಥೆಗಳು ಆ ದೇವಿ ದರ್ಶನ ಹಾಡಿದ್ದಾರೆ, ಹಾಡಿ ಸಂತೋಷಪಟ್ಟಿದ್ದಾರೆ. ಈ ಶಿವಮಂದಾರ ಮಾಲೆ ಅನ್ನೋದನ್ನು ಒಂದು ಸತಿ ಈ ಧರ್ಮಸ್ಥಳದಲ್ಲಿ ಇವರು ಹೆಗಡೆಯವರಿಗೆ ತೊಗೊಂಡು ಹೋಗಿ ಕೊಟ್ಟೆ. ಆ ಸಮೇಲೆ ಅದನ್ನು ನೋಡಿ ಅವ್ರು ಖುಷಿಪಟ್ಟು ನನಗೆ ಒಂದು ಧರ್ಮಸ್ಥಳ ಡಾಲರ್ ಕೊಟ್ಟರು. ಡಾಲರ್ ಕೊಟ್ಟು ಆಶೀರ್ವಾದ ಮಾಡಿದರು. ನಂಗೆ ಅದೇ ಒಂದು ದೊಡ್ಡ ಆಶೀರ್ವಾದ ಸಿಕ್ಕಾಗಾಯಿತು. ಇದೇ ಥರ ಏನು ನಮ್ಮನೆಯವರು ಎಲ್ಲ ಉತ್ತೇಜನ ಕೊಟ್ಟರು, ಎಲ್ಲಿಂದ್ರಲ್ಲಿ ಕರ್ಕೊಂಡು ಹೋಗೋರು, ನನಗೂ ಒಂದು ಸಹಕಾರ ಸಿಕ್ಕಿದ್ರಿಂದ ನಾನು ಅನೇಕ ಕಡೆ ಹೋಗಿ ಕಾರ್ಯಕ್ರಮ ಕೊಟ್ಟೆ. ಆಮೇಲೆ ಬೆಂಗಳೂರಿಂದಲೂ ನನಗೆ ಎಷ್ಟೋ ಸಾಹಿತ್ಯ ಪ್ರಶಸ್ತಿಗಳು ದೊರಕ್ತು. ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ರುದ್ರಮ್ಮ ದೇವಿ ಎಲ್ಲ ಇದೆಲ್ಲ ನನಗೆ ಗೌರ್ಮೆಂಟಿಂದ ನನಗೆ ಸಿಕ್ತು. ಆಮೇಲಿಂದ ಇದು ಅತ್ತಿಮಬ್ಬೆ ಪ್ರಶಸ್ತಿ, ಅತ್ತಿಮಬ್ಬೆ ಸುವರ್ಣ ಸ್ವಾತಂತ್ರ್ಯೋತ್ಸವ ಪ್ರಶಸ್ತಿ ಬೆಂಗಳೂರಿಂದ ಬಂದು ಲೇಖಕಿಯರ ಸಂಘ, ಆಮೇಲಿಂದ ಒಂದು ಪ್ರತಿಷ್ಠಾನ ಗೌರವ ಪ್ರತಿಷ್ಠಾನ ಅವೆಲ್ಲ ಬಂದು ಇಲ್ಲೇ ಗಾನ ಬರ್ತೀಲಿ ಒಂದು ನಾಲ್ಕೈದು ಜನ ಕೊಟ್ಟರು. ಅವಾಗ ನನಗೂ ಸಹ ಸುವರ್ಣ ಸ್ವಾತಂತ್ರ್ಯ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ ಮಾತ್ರ ಬೆಂಗಳೂರಲ್ಲಿ ಕೊಟ್ಟು ಬೆಂಗಳೂರಲ್ಲಿ ತಗೊಂಡಿದ್ದೆ ನಾನು. ಹೀಗೆ ಒಂದಾದ್ಲು ಒಂದು ಇವತ್ತಿನವರೆಗೆ ನನಗೆ ಹೆಚ್ಚು ಕಡಿಮೆ 45 ಪ್ರಶಸ್ತಿಗಳು ಬಂದಿದೆ. ಆಮೇಲೆ ಫಸ್ಟು ನನಗೆ ಸಾಹಿತ್ಯದಲ್ಲಿ ಸಮಾಜದಲ್ಲಿ ಗೌರವಿಸಿ ಹಂಸರಾಜ್ವ ಭಾರದ್ವಾಜ ಅವರು ಗವರ್ನರ್ ನನಗೆ ಸನ್ಮಾನ ಮಾಡಿದ ಫಸ್ಟ್ ಮಹಿಳೆ ನಾನು. ಈ ಸಾಹಿತ್ಯ ಕಡೆ ಅವ್ರ ಗವರ್ನರ್ ಕಡೆಯಿಂದ ಪ್ರಶಸ್ತಿ ಪಡ್ಕೊಂಡಿದ್ದು, ಭಿನ್ನ ಒತ್ತಾಳೆ ಎಲ್ಲ ಕೊಟ್ಟು. ಆಮೇಲೆ ತುಂಬ ಅವತ್ತು ನನಗೆ 1000 ಮೇಲೆ ಅಭಿ ಹೂವಿನ ಹಾರ ಹಾಕಿದ್ರು. ನನಗೆ ತಡ್ಕೊಳಿಕೆ ಆಗಲಿಲ್ಲ. ಆವಾಗ ಶಂಕರಲಿಂಗೇಗೌಡರು, ರವಂತಿ, ಆಮೇಲೆ ಹುಟ್ಟಿಲ ರಘು ಅವರು ಕೂಡ ಇದ್ದರು. ಯಾಕೆಂದರೆ ಗವರ್ನರ್ ಕಡೆಯಿಂದ ಮಹಿಳೆ ಸನ್ಮಾನ ಮಾಡಿಸ್ಕೊಂಡಿದ್ದಾಳೆ ಸಾಹಿತ್ಯಕ್ಕೆ ಸಮಾಜಕ್ಕೆ ಅಂದರೆ ಒಂದು ಗ್ರೇಟ್ನೆಸ್ಸು. ಮುಖ್ಯಮಂತ್ರಿ ಅವರು ಕೂಡ ನನಗೆ ಕಿತ್ತೂರು ರಾಣಿ ಚೆನ್ನಮ್ಮ ಕೊಟ್ಟಿದ್ದು, ಈಗ ಇರೋ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದರು, ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಹೀಗೆ ಅನೇಕ ಪ್ರಶಸ್ತಿ ಬಂದಿದೆ ನನಗೆ. ಇದಲ್ಲದೆ ನನ್ನ ಒಂದು ತಿಮ್ಮನ ಕನಸು, ಒಂದು ಚಿಂತನ, ಆ ಚಿಂತನಕ್ಕೆ ಆ ಚಿಂತನ ಲೇಖನಕ್ಕೆ ಕಾದಂಬರಿಗೆ ವಿಶ್ವೇಶ್ವರ ಪ್ರತಿಷ್ಠಾನದವರು ನನಗೆ ಕ್ಯಾಶ್ ಅವಾರ್ಡು ಮತ್ತು ಬೆಳ್ಳಿ ಪದಕ ಎಲ್ಲ ಕೊಟ್ಟು ಅದು ಒಂದು ಖುಷಿ ಕೊಡ್ತು ನನಗೆ. ಹೀಗೆ ಒಂದಾದ್ರೂ ಒಂದು ಏನೋ ಒಂದು ನನ್ನ ಕೈಲಾದ ಮಟ್ಟಿಗೆ ಸಮಾಜ ಸೇವೆ, ಸಾಹಿತ್ಯದಲ್ಲಿ ಅನೇಕರು ಇವತ್ತು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ನಾನು ಅವ್ರಿಗೆ ಬಹಳ ಉತ್ತೇಜನ ಕೊಟ್ಟಿದ್ದೀನಿ. ನಾನೇ ಎಷ್ಟೋ ಜನಕ್ಕೆ ಕವಿತೆ ಬರ್ಕೊಟ್ಟಿದ್ದೀನಿ, ಬರ್ಕೊಟ್ಟು ಇದೇ ಥರ ಮುಂದುವರಿರಿದ್ದ. ಅವರೆಲ್ಲ ಕೆಲವರು ನೆನೆಸ್ಕೊತಾರೆ, ಇವತ್ತಿಗೂ ನೆನೆಸ್ಕೊತಾರೆ.
ಅಂದ ದೂರದರ್ಶನದು ನನಗೆ ಬಿ ಸರೋಜಾದೇವಿಯವರ ಮಗ ಶಿವಕುಮಾರ್ ಅನ್ನೋರು ಸಂದರ್ಶನ ಮಾಡಿದರು ನನ್ನ ದೂರದರ್ಶನದಲ್ಲಿ. ಅದೇ ಥರ ಅಂದ ಅತ್ತೆ ಸೊಸೆ ಕಾರ್ಯಕ್ರಮಕ್ಕೂ ನಂಗೆ ದೂರದರ್ಶನದಲ್ಲಿ ಜಿ ಟಿ ವಿ ಜನಪ್ರಿಯ ಆವಾಗ ಅತ್ತೆ ಸೊಸೆ ಕಾರ್ಯಕ್ರಮ ತುಂಬ ಜನಪ್ರಿಯವಾಗಿತ್ತು. ಅವಾಗ ಅದರಲ್ಲೂ ಕೂಡ ನಾನು ನನ್ನ ಸೊಸೆ ಭಾಗವಹಿಸಿದ್ದೀನಿ. ಆ ಕಡೆ ನನ್ನನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು, ಹೋಗಿದ್ದೀನಿ ಬಂದಿದ್ದೀನಿ, ಏನೋ ನನ್ನ ಕೈಲ ಸೇವೆ ಮಾಡಿದ್ದೀನಿ. ಇದೇ ಥರ ಮುಂದುವರ್ಕೊಂಡು ಇವತ್ತು ಹಿರಿಯ ಲೇಖಕಿ ಆಗಿದ್ದೀನಿ. ಆಮೇಲೆ ನನಗೆ ಕನ್ನಡ ಲೇಖಕಿಯರ ಪರಿಷತ್ನಲ್ಲಿ ಮತ್ತು ಈ ದಸರಾ ಕವಿಗೋಷ್ಠಿ ಮೊನ್ನೆ ಎಷ್ಟು 23 24 ಜೊತೆ ಕವಿಗೋಷ್ಠಿ ದಸರಾ ಕವಿಗೋಷ್ಠಿಯಲ್ಲಿ ಗೌರ್ಮೆಂಟ್ ಕಡೆಯಿಂದ ಕವಿಗೋಷ್ಠಿಯಲ್ಲಿ ಕರೆದು ನನಗೆ ಹಿರಿಯ ಲೇಖಕಿ ಅಂತ ಹೇಳಿಬಿಟ್ಟು ಕವಿಯಿತ್ರಿಂದ ಸನ್ಮಾನ ಮಾಡಿದರು. ಇದೇ ಥರ ಆಮೇಲಿಂದ 1996 ನಾನು ದಸರಾ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೀನಿ ಗೌರ್ಮೆಂಟ್ ಕಡೆ. ಚುಟ್ಕ ಕವಿಗೋಷ್ಠಿಯಲ್ಲೂ ಗೌರ್ಮೆಂಟ್ ಕಡೆದು ಭಾಗವಹಿಸಿದ್ದೀನಿ. ಚದುರಂಗ ಅವ್ರನ್ನ ಮಾಲಿ ಚದುರಂಗ ಕವಿಗೋಷ್ಠಿಯಲ್ಲೂ ಚದುರಂಗ ಅವರು ಭಾಗವಹಿಸಿದ ಅಧ್ಯಕ್ಷರಾಗಿದ್ದಾಗ ಆಮೇಲೆ ಅಕ್ಬರ್ ಅಲಿ ಚುಟ್ಕ ಕವಿಗೋಷ್ಠಿಯಲ್ಲೂ ಸಾಕಷ್ಟು ನಾನು ಕಾರ್ಯಕ್ರಮ ಕೊಟ್ಟಿದ್ದೀನಿ. ನನ್ನ ಚುಟ್ಕ ಪುಸ್ತಕಕ್ಕೆ ಅಕ್ಬರ್ ಅಲಿ ಕೂಡ ನನಗೆ ಬರ್ಕೊಟ್ಟಿದ್ದಾರೆ ಒಂದು ಇದು ನನಗೆ ಒಂದು ಸಹಾಯ ಮಾಡಿದ್ದು, ನನಗೆ ಸಹಾಯಕರಾಗಿ ಬೆನ್ನೆಲುಬಾಗಿ ನಿಂತಿದ್ದು ಅವ್ರನ್ನೆಲ್ಲ ನಾನು ಸ್ಮರಿಸ್ತೀನಿ. ಶ್ರೀಶಕ್ತಿ ಪ್ರತಿಷ್ಠಾನದಲ್ಲೂ ಮಂಗಳಾ ಸತ್ಯಂ ಕೂಡ ನನಗೆ ತುಂಬ ನನಗೆ ಉತ್ತೇಜನ ಕೊಟ್ಟಿದ್ದಾರೆ. ಆಮದ ಲೇಖಕಿಯರ ಪರಿಷತ್ತಲ್ಲಿ ನಾನು 6 ಲೇಖಕಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ನಾನು ಪ್ರೆಸಿಡೆಂಟ್ಶಿಪ್ ಬೇಡ, ಪಿ ಹೆಚ್ ಡಿ ಮಾಡಿದ್ದೀರಾ ಅಂತ ಹೇಳಿ ಪಿ ಹೆಚ್ ಡಿ ಮಾಡಿದವ್ರಿಗೆ ನಾನು ಆರ್ಯಂಭ ಪಟ್ಟಾಭಿಯಿಂದ ಶುರುವಾಯಿತು ಅದು ಲೇಖಕಿಯರ ಪರಿಷತ್ತು. ಅವ್ರಿಗೆ ನಾನು ಆರ್ಯಂಭ ಪಟ್ಟಾಭಿ ಆದಮೇಲೆ ನೆಕ್ಸ್ಟು ಅವರ ಫಾರಿನ್ಗೆ ಹೋದಾಗ ಜಗದಂಬಾ ಮಲ್ಲೇ ದೇವರು ಅಂದ ಇವರು ಡಾಕ್ಟರ್ ರತ್ನಮ್ಮಗೆ ನಾನು ಎಮ್ ಎ ಓದಿದ್ರು ಕೂಡ ನಾನು ನೀವು ಪಿ ಹೆಚ್ ಡಿ ನೀವು ಪ್ರೆಸಿಡೆಂಟ್ ಆಗಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ಅಂತ ಬಂದೆ. ಅವರು ತುಂಬ ಖುಷಿ ಪಟ್ಕೊಂಡ್ರು, ನೀವು ಇಷ್ಟು ಒಂಥರ ನಿಮ್ಗೆ ಆ ಸ್ಥಾನ ಇದ್ರೆ ನಮಗೆ ಬಿಟ್ಕೊಟ್ಟು ನೀವು ಮಾಡೋ ನೀ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ಅಂತೀರಲ್ಲ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಟ್ಕೊಂಡ್ರು ಅವರುಗಳು. ನನಗೆ ಅದೇ ಒಂದು ದೊಡ್ಡ ಆಶೀರ್ವಾದ ಅವ್ರ ದೊಡ್ಡ ಸಾಹಿತಿಗಳದು ಅಂತ ಅನ್ನಿಸ್ತು ನನಗೆ ಆ ಟೈಮಲ್ಲಿ. ಏಕೆಂದರೆ ಒಂಥರ ಆತ್ಮೀಯತೆ, ನಾವಲ್ಲಿ ಕೆಲಸ ಮಾಡಿದವರೆಲ್ಲ ಒಂದು ಮನೆಯವ್ರ ಥರ ಇದ್ದು ಒಂದು ಸಂಘ ಸಂಸ್ಥೆಯಲ್ಲಾಗಲಿ ಒಂದು ಪರಿಷತ್ತಲ್ಲಾಗಲಿ ಎಲ್ಲ ಕಡೆಯೂ. ಆಮೇಲೆ ಈ ಮಕ್ಕಳ ಸಾಹಿತ್ಯ ವೇದಿಕೆ ಅಂತ ಹೇಳಿಬಿಟ್ಟು ಇದು ದಾವಣಗೆರೆ ಅದು ಪ್ರಪ್ರಥಮ ನಮ್ಮ ಮೈಸೂರಿಗೆ ನಾನು ಅಧ್ಯಕ್ಷೆಯಾಗಿ ಅದನ್ನು ತುಂಬ ಕಾರ್ಯಕ್ರಮ ಕೊಟ್ಟರು. ಆಮೇಲಿಂದ ನಮ್ಮ ಮೈಸೂರು ಜಿಲ್ಲೆನೇ ಬೇರೆ ಮಾಡಿದರು. ಆಗಲೂ ಕೂಡ ಪ್ರಪ್ರಥಮ ಅಧ್ಯಕ್ಷೆಯಾಗಿ ಬಹಳಷ್ಟು ಕೆಲಸ ಮಾಡಿದ್ದೀನಿ ನಾನು, ಒಳ್ಳೆ ಕೆಲಸ ತಗೊಂಡಿದ್ದೀನಿ. ಎಷ್ಟು ಬೇಕಾದಷ್ಟು ಕಡೆ ಸಂಘ ಸಂಸ್ಥೆ ಎಲ್ಲ ಮಾಡಿ ತುಂಬ ಜನಕ್ಕೆ ನಾನು ಉತ್ತೇಜನ ಕೊಟ್ಟಿದ್ದೀನಿ. ಇವತ್ತು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ, ಅವ್ರು ನೆನೆಸ್ಕೋಬಹುದೋ ಅಥವಾ ಇಲ್ಲೋ ನನಗೆ ಗೊತ್ತು, ಆದರೆ ಅವರೆಲ್ಲ ಚೆನ್ನಾಗಿದ್ದಾರೆ, ಮುಂದೆ ಬರ್ತಿದ್ದಾರೆ, ನನಗೆ ಅದೇ ಒಂದು ದೊಡ್ಡ ಸಮಾಧಾನ. ಮೇಡಮ್, ಈಗ ನೀವು ಇದುವರೆಗೆ ನಿಮ್ಮ ಸಾಹಿತ್ಯಿಕವಾಗಿ ಸಾಮಾಜಿಕವಾಗಿ ಒಂದು ಸಾಂಸ್ಕೃತಿಕವಾಗಿ ನಡೆದು ಬಂದ ಹಾದಿಯನ್ನು ನಮಗೆ ಪರಿಚಯ ಮಾಡಿಕೊಟ್ರಿ. ಈಗ ನಿಮ್ಮ ಸಾಂಸಾರಿಕ ಜೀವನದ ಬಗ್ಗೆ, ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು, ಸೊಸೆ ಅವರ ಬಗ್ಗೆ ಒಂದಷ್ಟು ಹೇಳಿ. ಹಾಯ್, ನಮ್ಮ ಯಜಮಾನರು LIC ಸೀನಿಯರ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆದರು. 1990 KGF ರಿಟೈರ್ಡ್ ಆದರು. ನಾವು ಅವ್ರಿಗೆ 2-3 ವರ್ಷಕ್ಕೆ ಟ್ರಾನ್ಸ್ಫರ್ ಆಗ್ತಿತ್ತು. ನಾವು ಕೇರಳ ಕಡೆ ಕೋಜಿಕೋಡು ಆಮೇಲೆ ಎರ್ನಾಕುಲಂ ಅಲ್ಲೆಲ್ಲ ಇದ್ವು. ಎರ್ನಾಕುಲಮಲ್ಲಿದ್ದಾಗ ಲಕ್ಷದ್ವೀಪದಲ್ಲೂ ಕೂಡ ಇವರಿಗೆ ಸೇರಿತ್ತು. ಆಮೇಲೆ ನಾವು 25ನೇ ವರ್ಷದ ವಾರ್ಷಿಕೋತ್ಸವನ ಐಲ್ಯಾಂಡಲ್ಲಿ ಮಾಡಿದ್ದು. ನಾವು ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯಿತು. ಆಮೇಲೆ ರಿಟೈರ್ಡ್ ಆದಮೇಲೆ ನಾವು ಮೈಸೂರಿಗೆ ಬಂದ್ವಿ.
ನಮ್ಮನೆಯವರು ರಿಟೈರ್ಡ್ ಎಲ್ ಐ ಸಿ ಅಸೋಸಿಯೇಷನಲ್ಲಿ ಆಫೀಸರ್ಸ್ ಅಸೋಸಿಯೇಷನ್ನಲ್ಲಿ ಅವರು ಪ್ರೆಸಿಡೆಂಟಾಗಿ ತುಂಬ ಕೆಲಸ ಮಾಡಿದ್ದಾರೆ. ಅವರಲ್ಲಿ ಅವರು ಕಾಲೇಜಲ್ಲಿ ಓದ್ತಿದ್ದಾಗ ಬನ್ಮೇಯ ಕಾಲೇಜಲ್ಲಿ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಗುರುಗಳಾದ ಇವರು ಕೃಷ್ಣಮಾಚಾರ್ಯರು ಯೋಗ ಹೇಳ್ಕೊಡ್ತಿದ್ರು ಅಲ್ಲೇ ಸಂಸ್ಕೃತ ಮಹಾರಾಜ ಕಾಲೇಜಲ್ಲಿ. ಈಗ ಇವರು ನಮ್ಮನೆಯವರು ಅಲ್ಲಿ ಹೋಗಿ ಕಲಿತಾ ಇದ್ರು. ಕಲಿತು ಅದನ್ನು ಅವರು ಕೃಷ್ಣಮಾಚಾರ್ಯರು ಅವರು ಇವ್ರಿಗೆ ತುಂಬ ಒಂಥರ ಇವರ ಪರ್ಸ್ನಾಲ್ಟಿ ಇವರ ಕಲರ್ ಎಲ್ಲ ನೋಡಿ ನೀನು ಮುಂದುವರ್ಸಪ್ಪ, ನೀನು ಇದನ್ನೇ ಮುಂದುವರ್ಸ್ಕೋ ಮುಂದೆ ಬಾ ಅಂತ ಹೇಳಿದರು. ಆದರೆ ಅವರು ಎರಡು ವರ್ಷ ಮೂರು ಕೆಲಸಕ್ಕೆ ಸೇರಿದ ಮೇಲೆ ಅವರು ಇವರು ಟ್ರಾನ್ಸ್ಫರ್ ಇದರಲ್ಲಿ ಅವರು ಹೋದೋದ ಕಡೆ ಪ್ರಚಾರ ಮಾಡಿದ್ದಾರೆ, ಯೋಗ ಹೇಳ್ಕೊಟ್ಟಿದ್ದಾರೆ, ಅದರಲ್ಲೇ ಮುಂದುವರಿಯಕ್ಕಾಗಲಿಲ್ಲ. ಅವರು ರೋಟ್ರಿ ಪ್ರೆಸಿಡೆಂಟಾಗೂ ಒಳ್ಳೆ ಕೆಲಸ ಮಾಡಿ ಅವರು ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ತೊಗೊಂಡಿದ್ದಾರೆ. ಯೋಗ ಬಗ್ಗೆ ಅವ್ರಿಗೂ ಅವಾರ್ಡ್ಗಳು ಬಂದಿದೆ. ಮೊನ್ನೆ ಪ್ರಥಮ ಯೋಗ ಸಮ್ಮೇಳನದಲ್ಲೂ ಕೂಡ ಅವ್ರಿಗೆ ಯೋಗರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಅವರು ನಮಗೆ ಒಂಥರ ಅವರು ನಾವು ಏನು ಕೆಲಸ ಮಾಡ್ತೀನಿ ಅಂದರು, ಎಲ್ಲಿ ಹೋಗ್ತೀನಿ ಅಂದರು, ನನ್ನ ಮಗ ನಮ್ಮ ಯಜಮಾನರು ತುಂಬ ಸಹಕಾರ ಕೊಟ್ಟಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ, ಎಲ್ಲ ಮಾಡಿದ್ದಾರೆ. ನನ್ನ ಸೊಸೆ ಕೂಡ ಅವಳು ಕೂಡ ಪ್ರಮತಿ ಹಿಲ್ ಅಕಾಡೆಮಿಲಿ ಹೈಸ್ಕೂಲ್ ಟೀಚರಾಗಿ ಹೆಚ್ ಓ ಡಿ ಆಗಿದ್ದಾಳೆ. ಅವಳು ಕೂಡ ನನಗೆ ಮನೆ ಕಡೆ ಹೊರಗಡೆ ಎಲ್ಲ ಸಹಾಯ ಮಾಡ್ತಾಳೆ. ನನ್ನ ಮಗ ಇದ್ದ ಅವನು ಕೂಡ ತುಂಬ ಸಹಕಾರ ಕೊಡದೆ ಈಗ ಅವನಿಲ್ಲ, ಆದರೂ ಕೂಡ ಅವನು ಸಹಾಯ ಮಾಡಿದ್ದು ಅವನ ಪ್ರೀತಿ ವಾತ್ಸಲ್ಯ ನಾವು ಎಂದಿಗೂ ಮರೀಕ್ಕಾಗಲ್ಲ. ನಮ್ಮ ಜೀವದ ಶ್ರೀರುವರೆಗೂ ಮರೀಕ್ಕಾಗಲ್ಲ ಅವನನ್ನು. ಅವನಿಂದ ನಾವು ಅವನು ತುಂಬ ನನಗೆ ಸಹಾಯ ಮಾಡಿದ್ದಾನೆ, ಸಹಕಾರ ಕೊಟ್ಟಿದ್ದಾನೆ, ಎಲ್ಲ ಮಾಡಿದ್ದಾನೆ ಮುನ್ನಡೆಯೋದಕ್ಕೆ. ಆದರೆ ಇವತ್ತು ಅವನಿಲ್ಲ. ಆದರೆ ಎಲ್ಲ ನಾವು ಸಾಹಿತ್ಯದಲ್ಲೂ ಸಮಾಜದಲ್ಲೂ ಏನು ಕೈಲಾದು ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ಮತ್ತು ಅವನಿದ್ದ ಮಾಡ್ತಿದ್ದಷ್ಟು ಬರವಣಿಗೆ ಸಂಘ ಸಂಸ್ಥೆಗಳಿಗೆ ಹೋಗ್ತಾ ಇಲ್ಲ. ನಾನು ಮನಸ್ಸು ಒಂಥರ ತುಂಬ ನೋವು ಆಗುತ್ತೆ, ಹೋಗ್ತಾ ಇಲ್ಲ. ಈಗ ನನ್ನ ಮೊಮ್ಮಗ ಅವನು ಈಗ ಸೆಕೆಂಡ್ ಪಿ ಯು ಸಿ ಇಂಜಿನಿಯರಿಂಗ್ ಓದೋದಕ್ಕೆ ಕಾಲೇಜ್ಗೆ ಅಡ್ಮಿಷನ್ ಸಿಕ್ಕಿದೆ, ಇನ್ನೂ ಕಾಲೇಜ್ ಶುರುವಾಗಿಲ್ಲ. ಅವನ ಮೃದಂಗದಲ್ಲಿ ತುಂಬ ಜೂನಿಯರ್ ಫಸ್ಟ್ ಕ್ಲಾಸಲ್ಲಿ ಆಯಿತು. ಅವನು ಅನೇಕ ಕಾರ್ಯಕ್ರಮ ಕೊಟ್ಟಿದ್ದಾನೆ. ಅವನು ಈ ಕಡೆ ಅವರಿಗೆ ಹಾಡುಗಾರಿಕೆಗೆ ಅವನು ಬಾರಿಸಿದ್ದಾನೆ. ಅವನ ಇನ್ಸ್ಟ್ರೂಮೆಂಟ್ಗಳ ಜೊತೆಲೂ ಬಾರಿಸಿದ್ದಾನೆ. ಅವನು ಮೃದಂಗದಲ್ಲಿ ಒಂದು ಸ್ವಲ್ಪ ಬುದ್ಧಿವಂತ. 1989 ಇಸ್ವಿ ಅನ್ಸುತ್ತೆ. ಆವಾಗ ಈ ಇದರಲ್ಲಿ ನಗರ ಪಾಲಿಕೆಯಲ್ಲಿ ಮಾಜಿ ಮೇಯರ್ಸು ಕಾರ್ಪೊರೇಟರ್ಸು ಅದೇ ಕಾರ್ಪೊರೇಷನ್ಗೆ ಸಂಬಂಧಪಟ್ಟ ಎಲ್ಲರಿಗೂ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು, ಕಲ್ಚರಲ್ ಆ್ಯಕ್ಟಿವಿಟೀಸು ಸಾಂಸ್ಕೃತಿಕ ಕಾರ್ಯಕ್ರಮ. ಆವಾಗ ಅದಕ್ಕೆ ಮೇಯರ್ ಪಕ್ಕ ಕುಳಿತು ಜಜ್ಮೆಂಟ್ ಕೊಟ್ಟು ಫಸ್ಟ್ ಲೇಡಿ ನಾನು. ಅವರು ಶ್ರೀಕಂಠಯ್ಯನವರು ಮೇಯರ್ ಆಗಿದ್ದರು. ಇವತ್ತಿಗೂ ಕಂಡಾಗಿ ಮಾತಾಡಿಸ್ತಾರೆ ಅವರು. ಅವರ ಹೆಂಡತಿ ಶಾಂತಕುಮಾರಿನೂ ಉಪಮೇಯರು ಆಗಿದ್ದರು. ಅವರು ಕೂಡ ಶಾಂತಕುಮಾರಿಯವರು ನನಗೆ ತುಂಬ ಒಂಥರ ಸ್ನೇಹವಾಗಿ ತುಂಬ ಎನ್ಕರೇಜ್ ಕೊಟ್ಟಿದ್ದರು ಅವ್ರ. ಹೀಗೆ ಒಂದು ದಸರಾ ಫಲಪುಷ್ಪ ಪ್ರದರ್ಶನದಲ್ಲಿ ಅನೇಕ 1991 ನಾನು ಅಲ್ಲಿ ಪ್ರತಿಯೊಂದು ತರಕಾರಿ ಕೆತ್ತನೆ ಆಮೇಲಿಂದ ಪುಷ್ಪ ಇದು ರಂಗೋಲಿ ಹೀಗೆ ಅನೇಕ ಕಾರ್ಯಕ್ರಮಗೆ ಜಡ್ಜಾಗಿ ಹೋಗಿದ್ದೀನಿ. 1991 ಹೋಗಿದ್ದೀನಿ ಫಲಪುಷ್ಪ ಪ್ರದರ್ಶನ ಇದಕ್ಕೆ. ಆಮ್ದ ದಸರಾ ವಸ್ತು ಪ್ರದರ್ಶನದಲ್ಲೂ ಕೂಡ ಸದಸ್ಯನಿಯಾಗಿ ಅನೇಕ ಕಾರ್ಯಕ್ರಮಕ್ಕೆ ಜಡ್ಜಾಗಿ ಹೋಗಿದ್ದೀನಿ. ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದೀನಿ ಅಲ್ಲಿ, ನಮ್ಮ ಸಮಾಜದ ವೃಂದದಿಂದ ಕೊಟ್ಟಿದ್ದೀನಿ ಸಂಗತಿ. ಹೀಗೆ ಅನೇಕ ಕಾರ್ಯಕ್ರಮ ಎಷ್ಟೋ ಜನಗಳಿಗೆ ನಾನು ಮುಂದೆ ಬರ್ದಿದ್ದೀವಿ. ಮಹಿಳೆಯರಿಗೆ ಕಾರ್ಯಕ್ರಮ ಕೊಟ್ಟು ಅವ್ರ ಮುಖಾಂತರ ನಾನು ನನ್ನ ಮುಖಾಂತರ ಅವರು ಒಬ್ಬರಿಗೊಬ್ಬರು ಸ್ನೇಹದಿಂದ ಅನೇಕ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಬಡಾವಣೆ ಅಭಿವೃದ್ಧಿಗೂ ಸಂಸಿದ್ದೀವಿ ನಾವು ಸ್ನೇಹಿತರೆಲ್ಲ. ಓಕೆ ಮೇಡಮ್, ಈಗ ನೀವು ರೋಟ್ರಿ ಇಂಟರ್ವ್ಯೂಲಲ್ಲಿ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀರಾ, ಏನು ಅದರಲ್ಲಿ ಸೇವೆ ಮಾಡಿದ್ದೀರಾ ನೀವು? ಅಲ್ಲಿ ನಾವು ಬಹಳಷ್ಟು ಕೆಲಸ ಮಾಡಿದ್ದೀನಿ. ರೋಟ್ರಿ ಇಂಟರ್ವ್ಯೂಲ್ ಪ್ರೆಸಿಡೆಂಟ್ ಆಗೋದು ಅಂದರೆ ತುಂಬ ಕಷ್ಟ.
ಅಂತಂದ್ರೆ 3 ವರ್ಷ ನಾನು ಎಲ್ಲಕ್ಕಾಗಿ ನಾನು ಕೆಲಸ ಮಾಡಿದ್ದೀನಿ. ಬೇಕಾದಷ್ಟು ಲೈಬ್ರರಿ ಪುಸ್ತಕ ಕೊಟ್ಟಿದ್ದು, ಮಕ್ಕಳಿಗೆ ಓದು ಮಕ್ಕಳಿಗೆಲ್ಲ ಸಹಾಯ ಮಾಡಿರೋದು. ಒಂದು ಹಳ್ಳಿನ ದತ್ತು ತಗೊಂಡು ಆ ದತ್ತು ಆ ಹಳ್ಳಿಗೆ ಬೇಕಾದ್ದೆಲ್ಲ ಸಹಾಯ ಮಾಡಿದ್ದೀವಿ. ಅಂದ ಊಟ ಕೊಡೋದು, ಅಂದರೆ ಬಡವರಿಗೆಲ್ಲ ಬಟ್ಟೆ ಕಂಬಳಿ, ಭಿಕ್ಷುಕರಿಗೆಲ್ಲ ಕೊಡೋದು, ಅನೇಕ ಸೇವೆ ಮಾಡಿದ್ದೀವಿ. ಲೆಕ್ಕ ಇಲ್ಲದಷ್ಟು ಸೇವೆ ಮಾಡಿದ್ದೀವಿ ರೋಟ್ರಿಯಲ್ಲಿ ಪ್ರೆಸಿಡೆಂಟಾಗಿ. ಆಗ ನನಗೆ ಅವಾರ್ಡ್ ಬಂದಿತ್ತು, ರೋಟ್ರಿ ಪ್ರೆಸಿಡೆಂಟ್ ಅವಾರ್ಡು. ಅವಾಗ ಯಾರಿಗೂ ಸಿಕ್ಕಿತ್ತಿಲ್ಲ, KGF ಅಲ್ಲಿ ನಾನು ರೋಟ್ರಿ ಇನ್ನೂ ನನ್ನ ಕಾಲದಲ್ಲಿ ಬೆಸ್ಟ್ ಕ್ಲಬ್ ಅವಾರ್ಡ್ ಬಂತು. ಅದು ಬಂತು, ಅದೇ ಥರ ಅಲ್ಲಿ ಸೇವೆ ಮಾಡಿದೆ. ಈಗ ನೀವು ಕೈ ಬರೋದು ಬರಿತಾ ಇದ್ರಲ್ಲ, ಅದರಲ್ಲಿ ಹೇಗೆ ನೀವು ಸಾಧನೆ ಮಾಡಿದ್ರಿ? ನಾನು ನನ್ನ ಹೆಸರು ಮೇಲೆ, ನನ್ನ ಫ್ರೆಂಡ್ಸ್ ಹೆಸರು ಮೇಲೆಲ್ಲ ನಾನು ಒಂದೊಂದು 4 ಚುಟ್ಕ ಕವನ ಥರ ಬರಿತಾ ಇದ್ದೆ. ಅದನ್ನು ನೋಡಿಬಿಟ್ಟು ಅವರು ನಮ್ಮ ಮಾಸ್ಟರ್ ಒಬ್ಬರು ಎನ್ಕರೇಜ್ ಕೊಟ್ಟಿದ್ರು ಇದೇ ಥರ ಅದನ್ನೇ ಬರ್ಕೊಂಡು ಬರ್ಕೊಂಡು ಒಂದು 100 110 ಏನೋ ಮಾಡಿದ್ದೆ. ಅದನ್ನು ಕೈ ಬರಹದ ಕೃತಿ ಆಯಿತು. ಅದನ್ನು ಒಂದು ಸತಿ ಏನು ಕಮತಾಪುರದ ಮೋಹನ್ ಬಂದು ನೋಡಿಬಿಟ್ಟು ತುಂಬ ಖುಷಿ ಪಟ್ಕೊಂಡು ತೊಗೊಂಡು ಹೋದ್ರು. ಅದನ್ನು ತೊಗೊಂಡು ಹೋಗಿ ಅದಕ್ಕೆ ನನಗೆ ಫಸ್ಟ್ ಕಮಲಾಪುರ ಮಾನು ಯಾವುದು ಕೈ ಬರೆದ ಕೃತಿಗೆ ಬಂಗ್ಲಾ ಕಲಾ ಸಾಹಿತ್ಯ ವೇದಿಕೆ ಅವಾರ್ಡ್ ಕೊಟ್ಟರು. TC ಪೂರ್ಣಮಗು ಕವನಕ್ಕೆ ನನ್ನ ಈ ಬರಹಕ್ಕೆ ನನಗೆ ಇಬ್ರಿಗೂ CPK ಕೊಟ್ಟರು. ತುಂಬ 1991 ಕೊಟ್ಟರು. ಭಾಳ ಸಂತೋಷ. ಅದೇ ಫಸ್ಟ್ ಅವಾರ್ಡ್ ನನಗೆ ಮೈಸೂರಲ್ಲಿ ಸಿಕ್ಕಿದ್ದು. ಆಮೇಲಿಂದ ಬೇಕಾದಷ್ಟು ಅವಾರ್ಡ್ಗಳು ಬಂತು. ಸಾಹಿತ್ಯ ರತ್ನ, ಕುವೆಂಪು ಸಾಹಿತ್ಯ ರತ್ನ, ಕಾವ್ಯಶ್ರೀ ಪ್ರಶಸ್ತಿ ಅಂತೂ 4-5 ಬಂದಿದೆ ಪ್ರಶಸ್ತಿಗಳು. 4-5 ಕಡೆ ಕಾವ್ಯಶ್ರೀ ರತ್ನ ಪ್ರಶಸ್ತಿ ಈ ಥರ ಬೇಕಾದಷ್ಟು ಬಂದಿದೆ ನನಗೆ. ಲೆಕ್ಕ ಒಟ್ಟು 45 ಪ್ರಶಸ್ತಿ ಬಂದಿದೆ. ಕಿತ್ತೂರು ರಾಣಿ ಚೆನ್ನಮ್ಮನೂ ಬಂದಿದೆ ಅಲ್ವಾ? ಗೌರ್ಮೆಂಟ್ ಕಡೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಬಂದಿದೆ. ಆಮೇಲಿಂದ ಇದು ರಾಣಿ ರುದ್ರಮ್ಮದೇವಿ ಪ್ರಶಸ್ತಿ ಬಂದಿದೆ. ಇದು ಅಲ್ಲದೆ ನನಗೆ ಅತ್ತಿಮಬ್ಬೆ ಪ್ರಶಸ್ತಿ ಬಂದಾಗ ನನಗೆ ಇವರು ಮಹಿಳಾ ಮಂತ್ರಿಗಳಾದ ರಾಣಿ ಸತೀಶು, ಲೀಲಾವತಿ ಪ್ರಸಾದು, ಮೂತಮ್ಮ ವಿಧಾನಸಭಾ ಸದಸ್ಯೆ ಎಲ್ಲರೂ ನನ್ನ ಜೊತೆ ನಿಂತು ನನಗೆ ಅವಾರ್ಡ್ ಕೊಟ್ಟಿದ್ದಾರೆ ಅತ್ತಿ ಬೆಂಗಳೂರಲ್ಲಿ. ಬಹಳ ಸಂತೋಷ ಮೇಡಮ್. ವೀಕ್ಷಕರೇ, ಇಷ್ಟು ಹೊತ್ತು ನಾವು ಶ್ಯಾಮಲಾಮೂರ್ತಿಯವರನ್ನ ಭೇಟಿಯಾಗಿ ಅವರ ಬಗ್ಗೆ ಸಂಪೂರ್ಣ ವಿವರಗಳನ್ನು ತಿಳ್ಕೊಂಡಿದ್ದೇವೆ. ಶ್ಯಾಮಲಾಮೂರ್ತಿಯವರಿಗೆ ನಮಸ್ಕಾರ ಮೇಡಮ್. ನಮಸ್ಕಾರ ಲತಾ ಅವರೇ. ಇಷ್ಟೇ ಸಂಕ ನಮ್ಮ ಸಂದರ್ಶನ ಕೊಟ್ಟು ಏನು ನನಗೆ ತಿಳಿದಿದ್ದು ಹೇಳಿದ್ದೀನಿ. ಎಷ್ಟು ಹೇಳಿದ್ದು ಎಷ್ಟು ನಿಮಗೆ ನೀವು ಸಂತೋಷ ಸ್ವೀಕರಿಸಿದರೆ ಧನ್ಯವಾದಗಳು.